ಬೆಂಗಳೂರು ಮಹಾನಗರದಲ್ಲಿ ಪಕ್ಷ ಸಂಘಟನೆಗೆ ಅನುಕೂಲ ಆಗಲಿ ಅಂಥೇಳಿ ಬೆಂಗಳೂರು ಮಹಾನಗರದ BBMP ವ್ಯಾಪ್ತಿಯ ಪ್ರದೇಶವನ್ನು 3 ಜಿಲ್ಲೆಗಳಾಗಿ ಹೊಸದಾಗಿ ನಾವು ವಿಂಗಡಣೆ ಮಾಡಿದ್ದೀವಿ. ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಕೇಂದ್ರ ಅಂಥೇಳಿ. ಅದರಲ್ಲಿ ಇವತ್ತು ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಜರಾಜೇಶ್ವರ ನಗರದ ರಾಜ್ಕುಮಾರ್ ಅವರು ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷರಾಗಿ ಇವತ್ತು ಅವರು ಕಚೇರಿಯನ್ನು ಆರಂಭ ಮಾಡ್ತಾ ಇದ್ದಾರೆ. ಅವರು ಕಚೇರಿ ಉತ್ತರ ಜಿಲ್ಲೆಯ ಕಚೇರಿ ಇಲ್ಲಿಂದ ಕಾರ್ಯನಿರ್ವಹಣೆ ಮಾಡ್ತದೆ. ಮುಂದೆ ಬರತಕ್ಕಂಥ ದಿನಗಳಲ್ಲಿ ಪಕ್ಷ ಸಂಘಟನೆಗೋಸ್ಕರ ಇಲ್ಲಿಂದ ಅವರು ಕಾರ್ಯನಿರ್ವಹಣೆ ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತು ಕಚೇರಿ ಉದ್ಘಾಟನೆ ಕಾರ್ಯಕ್ರಮ, ಇದಾದ ನಂತರ ಮನೆ ಮನೆಗೆ ಕಾಂಗ್ರೆಸ್ನ ನಮ್ಮ ಕಾರ್ಯಕ್ರಮ ಏನಿದೆ ಅದನ್ನು ಬೆಂಗಳೂರು ಮಹಾನಗರದಲ್ಲಿರತಕ್ಕಂಥ ಪ್ರತಿ ಮನೆಗೆ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನು ತಲುಪಿಸುವಂಥದ್ದು ಮತ್ತು ಕೇಂದ್ರದಲ್ಲಿರುವಂಥ BJP ಸರ್ಕಾರದ ವೈಫಲ್ಯಗಳನ್ನು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಈಗ ಮಾಡ್ತಾ ಇದ್ದೀವಿ. ಅದು ನಿರಂತರವಾಗಿ ಮುಂದುವರಿತದೆ. ರಾಜ್ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಉತ್ತರ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಶಸ್ಸು ಲಭ್ಯವಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ನಮ್ಮನೆ BL ಶಂಕರ್ ಅವರು ನಮ್ಮ ಉಪಾಧ್ಯಕ್ಷರು, ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರು ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆ ಮಾಡಿ ಅವರು ಮಾರ್ಗದರ್ಶನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಪಕ್ಷ ಸಂಘಟನೆ ಮಾಡಲಿಕ್ಕೆ ಕಚೇರಿಯನ್ನು ಪೂಜೆ ಮಾಡಿದ್ದೀವಿ ಇವತ್ತು. ಇಲ್ಲ, ಏನು ಸಂಕಲ್ಪ ಅಂತಂದರೆ ಮುಂದಿನ 2018 ಸರ್ಕಾರ ರಚನೆ ಆಗಬೇಕು. ಏನು ಸರ್ಕಾರ ರಚನೆ ಆಗಿ ಇವತ್ತು ಏನು ನಮಗೆ ಎದುರಾಳಿಗಳು ಅಂತ ಇವತ್ತು BJP ಇದ್ದಾರೆ, ಜನತಾ ದಳ ಇದ್ದಾರೆ, ಅವ್ರನ್ನೆಲ್ಲ ಮೀರಿಸಿ ಮೆಟ್ಟಿ ನಿಂತು ಬೆಳಿಬೇಕು ಅನ್ನೋವಂಥದ್ದೇ ಇವತ್ತಿನ ಸಂಕಲ್ಪ. ಸೊ ಆ ನಿಟ್ಟಿನಲ್ಲಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ಎಲ್ಲ ಬ್ಲಾಕ್ ಅಧ್ಯಕ್ಷರಿಗೆ, ವಾರ್ಡ್ ಅಧ್ಯಕ್ಷರಿಗೆ, ಶಾಸಕ ಅಭ್ಯರ್ಥಿಗಳಿಗೆ ಮತ್ತು ಎಲ್ಲ ಮಹಿಳಾ ಕಾಂಗ್ರೆಸ್ನವ್ರಿಗೆ, ಮಹಿಳಾ ಕಾಂಗ್ರೆಸ್ನ ಮುಖಂಡರುಗಳಿಗೆ, ಯೂತ್ ಕಾಂಗ್ರೆಸ್ನವ್ರಿಗೆ, NSU ಎಲ್ರಿಗೂ ನಾವೊಂದು ರಿಕ್ವೆಸ್ಟ್ ಮಾಡಿ ಜೊತೆಲಿ ತೊಗೊಂಡೋಗಿ ಈ 2018 ಚುನಾವಣೆಯಲ್ಲಿ ಜೈಬೇರಿ ಗಳಿಸ್ಬೇಕು ಅನ್ನೋದೇ ನಮ್ಮ ಸಂಕಲ್ಪ ಇವತ್ತು. ಇಲ್ಲ, ನಾನು ಆಕಾಂಕ್ಷಿ ಇಲ್ಲ. ನಾನು ಯಾಕೆ ಅಂತಂದರೆ 2018 ಚುನಾವಣೆಗೆ ನಾನು ಆಕಾಂಕ್ಷಿ ಆದರೆ 10 ಕ್ಷೇತ್ರ ನೋಡೋಕ್ಕೆ ಕಷ್ಟ ಆಗ್ತದೆ. ಖಂಡಿತವಾಗಿ ನಾನು ಆಕಾಂಕ್ಷಿ ಅಲ್ಲ. ಏಕೆಂದರೆ ಇವತ್ತು 10 ಕ್ಷೇತ್ರನ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ಒಂದು ಕ್ಷೇತ್ರ ಕೇಳ್ತಾ ಇದ್ದೆ, ಟಿಕೆಟ್ ಕೊಡಿ, ನಾನು ಎಲೆಕ್ಷನ್ ನಿಲ್ಲಬೇಕು ಅಂತೇಳಿ. ಆದರೆ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬಾಯಲ್ಲಿ ನಿನಗೆ ಒಂದೇ ಹಾಕಿ 10 ಕೊಡ್ತೀವಿ ಅಂತೇಳಿ 10 ಕ್ಷೇತ್ರ ನಮ್ಮ ಕೈಗೆ ಕೊಟ್ಟಿದ್ದಾರೆ. 10 ಕ್ಷೇತ್ರದಲ್ಲಿ ನಮ್ಮ ಸಹೋದರರು ನಿಲ್ತಾರೆ. ಈ 10 ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡೋರು ನಮ್ಮ ಸಹೋದರರು. ಈಗ ತಾನೇ ಹೇಳಿದೆ, ಕುಲ ಒಂದು ಮೆರೆದಾಡಿದ್ರು ಅಂತ ನಮ್ಮ ಇವರು ಹೇಳಿದ್ದಾರೆ, ಕನಕದಾಸರು ಹೇಳಿದ್ದಾರೆ ಅಂತೇಳಿ. ಹಂಗೆ ಎಲ್ಲರೂ ನಮ್ಮವರೇ ಅಂತ ತಿಳ್ಕೊಂಡು 10 ಜನನೂ ಗೆದ್ರೆ ಆ 10 MLA ನಾನೇ ಅಂತ ತಿಳ್ಕೊಳ್ಬೇಕು ಅಂತ ನಾನಿದ್ದೀನಿ. ತಿಳ್ಕೊಂಡು 10 ಕ್ಷೇತ್ರ ಗೆಲ್ಲೋದೊಂದೇ ನಮ್ಮ ಗುರಿ. ಸೊ ಈ ನಿಟ್ಟಿನಲ್ಲಿ ನಾನು ಸ್ಪರ್ಶಿಸಬೇಕು ಅನ್ನೋ ಆಕಾಂಕ್ಷೆನೂ ಅಲ್ಲ, ಸ್ಪರ್ಶಿಸೋವಂಥ ಇಚ್ಛೆನೂ ಇಲ್ಲ. ಯಾಕೆಂದರೆ ಅದನ್ನು ಮೀರಿ ನಾವು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ ಅಂತ ನನಗೆ ಅನಿಸ್ತಾ ಇದೆ. 10 ಕ್ಷೇತ್ರ ಕೊಟ್ಟಿದ್ದಾರೆ KPCC. ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ನಾಡಿನ ಸಮಸ್ತ ಜನತೆಗೆ, ಜನರಿಗೂ ಕನಕ ಜಯಂತಿ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಏನು ಬೆಂಗಳೂರು ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಇತ್ತು, ಇದನ್ನು ವಿಭಾಗವಾಗಿ ಬೆಂಗಳೂರು ಉತ್ತರ, ದಕ್ಷಿಣ ಮತ್ತು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಾಗಿ ಪರಿವರ್ತನೆಯಾಗಿದೆ. ಅದರ ಅಂಗವಾಗಿ ಇವತ್ತು ನಮ್ಮ ಬೆಂಗಳೂರು ಉತ್ತರ ಕ್ಷೇತ್ರದ ಅಧ್ಯಕ್ಷರಾದ ರಾಜ್ಕುಮಾರ್ ಅವರು ಮತ್ತು ಕೃಷ್ಣಪ್ಪ ಅವರು, ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಧ್ಯಕ್ಷರಾದಂಥ ಕೃಷ್ಣಪ್ಪ ಅವರು ಹಾಗೂ ಕೇಂದ್ರದ ಅಧ್ಯಕ್ಷರಾದ ನಾನು ಜಿ.ಶೇಖರ್ ಆದವರು ಇವತ್ತು ಈ ಒಂದು ನಮ್ಮ ಕಚೇರಿಯಲ್ಲಿ ಅಧಿಕೃತವಾಗಿ ಅಧಿಕಾರವನ್ನು ಹಸ್ತಾಂತರ ತಗೊಂಡಿದ್ದೆ.